ಇನ್ನು ಅಕ್ರಮ ಆಸ್ತಿ ಗಳಿಕೆ ಆರೋಪ ಎದುರಿಸುತ್ತಿರುವ ತಮಿಳುನಾಡು ಸಿಎಂ ಜಯಲಲಿತಾ ವಿಚಾರಣೆಗಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ವಿಶೇಷ ಕೋರ್ಟ್ಗೆ ಜಯಲಲಿತಾ ಹಾಜರಾಗಿದ್ದಾರೆ. ಚೆನ್ನೈನಿಂದ ನೇರವಾಗಿ ಹೆಚ್ಎಎಲ್ ಏರ್ಪೋರ್ಟ್ಗೆ ಬಂದ ಜಯಲಲಿತಾ ಅಲ್ಲಿಂದ ಬಿಗಿ ಭದ್ರತೆಯಲ್ಲಿ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾದರು. ಕಳೆದ ತಿಂಗಳು 20-21ರಂದು ವಿಚಾರಣೆ ನಡೆಸಿದ್ದ ಕೋರ್ಟ್ ನವೆಂಬರ್ 8ರಂದು ಮುಂದೂಡಿತ್ತು. ಅಂದು ಜಯಲಲಿತಾ ಹಾಜರಾಗದ ಹಿನ್ನೆಲೆಯಲ್ಲಿ ಇವತ್ತಿಗೆ ಮುಂದೂಡಿದರು. ಈಗಾಗಲೇ 567 ಪ್ರಶ್ನೆಗಳಿಗೆ ಉತ್ತರಿಸಿರುವ ಜಯ ಉಳಿದ 700 ಪ್ರಶ್ನೆಗಳಿಗೆ ಇಂದು ಉತ್ತರಿಸಲಿದ್ದಾರೆ. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್ ಅವರಿಂದ. ಮಂಜುನಾಥ್, ಜಯಲಲಿತಾ ಅವರ ಆಗಮನದಿಂದಾಗಿ ಭದ್ರತೆ ಹೇಗಿದೆ ಮತ್ತೆ ವಿಚಾರಣೆ ಈಗ ಆರಂಭ ಆಗಿದೆಯಾ ಹೇಗೆ? ಹಾ ಅರವಿಂದ, ಏನು ಇವತ್ತು ಬೆಳಗ್ಗೆ ಚೆನ್ನೈನಿಂದ ವಿಶೇಷ ವಿಮಾನದಲ್ಲಿ ಹೆಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು. ಅಲ್ಲಿಂದ ಇವರನ್ನ ಬಿಗಿ ಭದ್ರತೆಯಲ್ಲಿ ಅಂದ್ರೆ ಕರ್ನಾಟಕ ಪೊಲೀಸ್ ಮತ್ತೆ ತಮಿಳುನಾಡಿನ ಅವರ ವಿಶೇಷ ಭದ್ರತಾ ಪಡೆಯೊಂದಿಗೆ ಅವರು ಅತ್ಯಂತ ಬಿಗಿ ಭದ್ರತೆಯಲ್ಲಿ ಈಗಷ್ಟೇ ನ್ಯಾಯಾಲಯಕ್ಕೆ ಬಂದಿದ್ದಾರೆ. ಈಗ 11 ಗಂಟೆಗೆ ಸರಿಯಾಗಿ ವಿಚಾರಣೆ ಆರಂಭ ಆಗಿದೆ. ಏನು ಕಳೆದ ತಿಂಗಳ ಇಪ್ಪತ್ತ ಒಂದರಂದು ಯಾವೊಂದು ಪ್ರಶ್ನೆಗಳಿಗೆ ಅಂದ್ರೆ ನ್ಯಾಯಾಧೀಶರು ಕೇಳಿದಂತ 1306 ಪ್ರಶ್ನೆಗಳ ಪೈಕಿ 557ಕ್ಕೆ ಅವರು ಉತ್ತರಿಸಿದ್ರು. ಬಾಕಿ ಉಳಿದಿರ್ತಕ್ಕಂತ 700 ಪ್ರಶ್ನೆಗಳಿಗೆ ಇವಾಗ ಉತ್ತರಿಸಬೇಕಾಗಿದೆ. ಅಂದ್ರೆ ಈ ತಿಂಗಳೇ ನವೆಂಬರ್ 8ರಂದು ಅವರು ಹಾಜರಾಗಬೇಕಿತ್ತು, ಆದ್ರೆ ಅವರು ವಿನಾಯಿತಿಯನ್ನು ಪಡೆದಿದ್ರು. ಅಂದ್ರೆ ಅವರ ಪರ ವಕೀಲರು, ಇವರು ಮುಖ್ಯಮಂತ್ರಿಗಳಾಗಿರೋದ್ರಿಂದ ಇವರಿಗೆ ಬೇರೆ ತುರ್ತು ಕೆಲಸ ಇರೋದ್ರಿಂದ ಅವರು ಹಾಜರಾತಿಗೆ ವಿನಾಯಿತಿಯನ್ನ ನೀಡಬೇಕಂತಲೇ ಮನವಿ ಮಾಡಿದ್ರು. ಅದನ್ನ ನ್ಯಾಯಾಧೀಶರು ಪುರಸ್ಕರಿಸಿ ಜಯಲಲಿತಾ ಅವರೇ ನಿಗದಿಪಡಿಸಿರ್ತಕ್ಕಂತ ದಿನಾಂಕದಂದು ಅವರು ಹಾಜರಾಗ್ಬೋದು ಅಂತ ಹೇಳಿದ್ರು. ಅರವಿಂದ್, ಈಗ ಏನು ವಿಚಾರಣೆ ಆರಂಭ ಆಗಿದೆ ಅಂದ್ರೆ ಇನ್ನು ಇವತ್ತು ಉಳಿದಿರ್ತಕ್ಕಂತ ಯಾವೊಂದು 700 ಪ್ರಶ್ನೆಗಳಿಗೆ 737 ಪ್ರಶ್ನೆಗಳಿಗೆ ಇವತ್ತೇ ಕಂಪ್ಲೀಟ್ ಆಗತ್ತಾ ಪ್ರಶ್ನೆಗಳು, ಇಲ್ಲ ನಾಳೆಗೂ ಸಹ ಮುಂದುವರಿಯುತ್ತಾ ಅನ್ನೋದು ಈಗ ಇಲ್ಲಿ ಕುತೂಹಲ ಕೇಳಿಸಿದೆ. ಎಷ್ಟೊತ್ತಿನವರೆಗೆ ಈ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ಇನ್ನೇನು ಅದು ನಮಗೆ ಲಭ್ಯ ಆಗ್ಬೇಕಾಗಿದೆ. ಅವರ ಪರ ವಕೀಲರು ತಿಳಿಸಬೇಕಾಗಿದೆ. 2 ಗಂಟೆಗೆ ಅಂದ್ರೆ 1:30ಗೆ ಇಲ್ಲಿ ಲಂಚ್ ಬ್ರೇಕ್ ತಗೊಳ್ತಾರೆ, ಆ ನಂತರ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಅಂದ್ರೆ ಬಹುಶಃ 5 ಗಂಟೆವರೆಗೂ ಈ ಒಂದು ಪ್ರಶ್ನೆಗಳು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಅರವಿಂದ್. ಓಕೆ ಮಂಜುನಾಥ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.